ಚಲವಾದ ನಾನು ಸುಮಾರು ಪ್ಲೀಸ್ ಕಂಟಿನ್ಯೂ ಸರ್. ಈಗ ನಮ್ಮಲ್ಲಿ ನಾನು ಇನ್ನೊಂದನ್ನು ಹೇಳೋದು ಅಂತಂದರೆ, ಎಸ್ ಸಿ ಪಿ ಎಸ್ ಟಿ ಪಿ ಇದೆಯಲ್ಲ, ಎಸ್ ಸಿಗಳಿಗೆ ಕೊಡ್ತಾ ಇದ್ದಿದ್ದು ಇವತ್ತು ಅದನ್ನು 30 ಲಕ್ಷಕ್ಕಿಂತ ಹೆಚ್ಚು ಮಾಡಿದ್ದಾರೆ. ಒಂದು ಇದರಲ್ಲಿ ಏನು ಮಾಡಿದ್ದು, ಕಾಂಗ್ರೆಸ್ ಸರ್ಕಾರ ಒಂದು 7D ಅನ್ನೋ ಒಂದು ಇದನ್ನು ಕಾಯ್ದೆನ ಇಟ್ಟುಬಿಟ್ಟು ಯಾವುದು ಖರ್ಚಾಗಲ್ವೋ ಆ ಹಣವನ್ನು ಬೇರೆ ಇಲಾಖೆಗಳಿಗೆ ವರ್ಗಾಯಿಸ್ತಕ್ಕಂಥದ್ದನ್ನು ಇಟ್ಟಿದ್ರು, ಅದನ್ನು ಇವತ್ತು ತೆಗೆದುಬಿಟ್ಟಿದ್ದಾರೆ. ಆ ಇಲಾಖೆದು ಅದಕ್ಕೆ ಇರಬೇಕು, ಅಲ್ಲೇ ಖರ್ಚಾಗಬೇಕು ಅಂತಕ್ಕಂಥದ್ದನ್ನು ಈಗ ಮಾಡಿದ್ದಾರೆ. ಅದಾದ ನಂತರ ಇವತ್ತು ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಎಲ್ಲ ರಂಗಗಳಲ್ಲೂ ಕೊಟ್ಟಿದ್ದಾರೆ, ಮಕ್ಕಳಿಂದ ಹಿಡಿದು ಯುವಜನರಿಗೆ ಪ್ರೋತ್ಸಾಹವಾಗಿ. ಇವತ್ತು ಅವರಿಗೆ ವಿದ್ಯಾವಂತರು 3 ವರ್ಷ ಕೆಲಸ ಇಲ್ಲದೆ ಇದ್ದರೆ ಅವರಿಗೆ 2000 ರೂಪಾಯಿ ಅವರ ಇದಕ್ಕೆ ಹಣ ಕೊಡ್ತಕ್ಕಂಥದ್ದು ಒನ್ ಟೈಮ್ಗೆ. ಆಮೇಲೆ ಅವರಿಗೆ ಏನೋ ಕಾರ್ಖಾನೆಗಳನ್ನು ತೆರೆಯುವಂಥವ್ರಿಗೆ ಅವರುಗಳಿಗೆಲ್ಲ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಯಾರು ಸ್ಕಿಲ್ ಕಲ್ತಿರೋದಿಲ್ವೋ ಅಂಥವರಿಗೆ ಲಕ್ಷಾಂತರ ಜನರಿಗೆ ಸ್ಕಿಲ್ ಕಲಿಸ್ತಕ್ಕಂಥದ್ದು, ಹೆಣ್ಣು ಮಕ್ಕಳಿಗೆ ಒಂದು ವರ್ಷಕ್ಕೆ 1 ಲಕ್ಷ ಹೆಣ್ಣು ಮಕ್ಕಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತಕ್ಕಂಥದ್ದು, ಹೀಗೆ ಹಲವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ರೈತರಿಗಾಗಿ ಕೂಡ. ಡಿ ಕೆ ಶಿವಕುಮಾರ್ ಬಾಯ್ ಬಾಯ್ ಬಜೆಟ್ ಹೇಳಿದ್ರಲ್ಲ, ಹಿಂಗೆ ಅಲ್ಲ ಅವರು ಬಾಯ್ ಬಾಯ್ ಬಡ್ಕೊಳ್ತಿರ್ತಾರೆ ಅಷ್ಟೇ, ಬಾಯ್ ಬಜೆಟ್ ಅಲ್ಲ, ಬಾಯ್ ಬಾಯ್ ಬಡ್ಕೊಳ್ಳೋ ಬಡ್ ಅವ್ರ ಕೆಲಸ. ಇವತ್ತು ಅವ್ರು ಹೂ ಇಟ್ಕೊಂಡು ಬಂದ್ಬಿಟ್ಟಿದ್ದಾರೆ, ಯಾಕೆ ಗೊತ್ತಾ, ಅವ್ರ ಹೂ ಒಂದು ದಿವಸನೂ ಇರೋದಿಲ್ಲ, ಒಣಗೋಗ್ತದೆ ಅದು. ನಮ್ಮ ಹೂ ಪರ್ಮನೆಂಟ್ ಆಗಿರ್ತದೆ, ಯಾಕೆ ಹೇಳಿ, ನಾವು ಹೂವಿನ ಜೊತೆಯಲ್ಲೇ ಇರೋರು ನಾವು. ನಮ್ಮದು ಕೆಸರಿನಲ್ಲಿ ಬೆಳೆಯುವಂಥ ಹೂವು, ಅವರು ಕೆಸರು ನಮ್ಮ ಮೇಲೆ ಹೆಚ್ಚು ಆಗ್ತಾ ನಮ್ಮ ಹೂ ಇನ್ನೂ ಪ್ರಜ್ವಲಿಸಿ ಬೆಳೆಯುತ್ತದೆ. ಅದು ಅವ್ರಿಗೆ ಗೊತ್ತೇ ಇಲ್ಲ ಪಾಪ. ಚರಣ್ಗೌಡ್ರೆ, ಹೇಗಿದೆ ಬಜೆಟ್? ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಂಗೆ ಎಲೆಕ್ಷನ್ ಬಜೆಟ್ ಸರ್, ಪಾಪ್ಯುಲಾರಿಟಿ, ಬರೀ ಪಾಪ್ಯುಲಾರಿಟಿ ಬಜೆಟ್. ಇಲ್ಲಿ ಚುನಾವಣಾ ಚುನಾವಣಾ ಬಜೆಟೇ, ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ಗೆ ಏನು ಸ್ಕೋಪ್ ಇಲ್ಲ. ಇಲ್ಲಿ ಏನು ರೆಗ್ಯುಲರ್ ಎಕ್ಸ್ಪೆಂಡಿಚರ್ಸ್ ತೋರಿಸಿದ್ದಾರೆ, ಪ್ಲಸ್ ಸ್ಕೀಮ್ಸ್ ಕಂಪ್ಲೀಟು. ಇಲ್ಲಿ ಮಹಿಳೆಯರಿಗಾಗ್ಬೋದು, ಯುವಕರಿಗಾಗ್ಬೋದು, ಮತ್ತು ಎಲ್ಲ ವರ್ಗದವ್ರಿಗೂ ಒಂದು ಸ್ಕೀಮ್ಗಳನ್ನ ಅನೌನ್ಸ್ ಮಾಡಿದ್ದಾರೆ. ಇಟ್ ಇಸ್ ಅ ಸ್ಕೀಮ್ ಬಜೆಟ್. ಸ್ಕೀಮ್ಗಳು ಯಾವಾಗ ವರ್ಕೌಟ್ ಆಗೋದು ಅಂದರೆ ಎಲೆಕ್ಷನ್ ಇದ್ದಾಗೆ ಸ್ಕೀಮ್ಸ್ ವರ್ಕೌಟ್ ಆಗುತ್ತೆ. ಹರಿದು ಹಂಚಿ ಬಿಟ್ಟಿದ್ದಾರೆ ಅಷ್ಟೇ, ಹರಿದು ಟೋಟಲ್ ಹಂಚಿ ಯಾರಿಗೂ ಬೇಜಾರು ಮಾಡೋದು ಬೇಡ, ಎಲ್ಲರೂ ಸಮಾಧಾನ ಮಾಡೋಣ. ಆಮೇಲೆ ಇದರಲ್ಲಿ ನೆಕ್ಸ್ಟು ಸಾಲ ತೀರಿಸೋದು ಹೆಂಗೆ, ನೆಕ್ಸ್ಟು ಆ ಡೆಫಿಸಿಟ್ ಇದೆಯಲ್ಲ ಅದು ಕ್ಲಿಯರ್ ಮಾಡೋದು ಹೆಂಗೆ, ಟ್ಯಾಕ್ಸ್ ಕಲೆಕ್ಷನ್ ಹೆಂಗೆ, ಯಾವ ಸೋರ್ಸಸ್ಸು ಅಂತ ಏನು ತೋರಿಸಿಲ್ಲ. ತಿರ್ಗಿ ಆ್ಯಸ್ ಇಟ್ ಈಸ್ ಏನಿದೆ ನಮಗೆ ಕಲೆಕ್ಷನ್ನು, ನೆಕ್ಸ್ಟ್ ಇಯರು ಅದೇ ಕಲೆಕ್ಷನ್. ಹಂಚೋದು ಮಾತ್ರ ಇದೆ, ಬರೋದಿಲ್ಲ, ಬರೋದು ಯಾವುದು ಇನ್ಕಮಿಂಗ್ ಇಲ್ಲ ಸರ್, ಎಲ್ಲ ಹಂಚೋ ಕಾರ್ಯಕ್ರಮ ಮಾಡಿದ್ದಾರೆ. ಹಾಗಾಗಿ ಎಲೆಕ್ಷನ್ಗೆ ಅಂತ ಒಂದು ಬಜೆಟ್ ಮಾಡಿದ್ದಾರೆ, ಜನ ಇದನ್ನು ಯಾವ ಮಟ್ಟಕ್ಕೆ ಸ್ವೀಕರಿಸಿ ಎಲೆಕ್ಷನ್ ಬಜೆಟ್ನ ಎಲೆಕ್ಷನಾಗಿ ಸ್ವೀಕರಿಸ್ತಾರೆ ಇಲ್ಲ ಅಥವಾ ಜನಸಾಮಾನ್ಯರ ಜೀವನಕ್ಕೇನಾದರೂ ಇದು ಉಪಯೋಗ ಆಗೋಂಥ ಬಜೆಟ್ ಆದರೆ ಜನಸಾಮಾನ್ಯರು ಹೇಗೆ ಸ್ವೀಕರಿಸಿ ಇದನ್ನು ಎಲೆಕ್ಷನಲ್ಲಿ ಅವ್ರಿಗೆ ಇದು ಮಾಡ್ತಾರೋ ನೋಡಬೇಕು. ಎಸ್ ಎಸ್ ಆದರ್ಶ್ ಅವರೇ, ಆರ್ಥಿಕ ತಜ್ಞರಾಗಿ ಇವತ್ತಿನ ಬಜೆಟನ್ನು ತಾವು ಹೇಗೆ ನೋಡ್ತೀರಾ? ಚುನಾವಣಾ ಬಜೆಟ್ ಆಗಿರೋದ್ರಿಂದ ಹಲವು ರೀತಿಯಾದಂಥ ಘೋಷಣೆಗಳಿದ್ದೇ ಇರುತ್ತೆ, ಅದು ನಿರೀಕ್ಷೆ ಇತ್ತು. ತಾವು ಹೇಗೆ ನೋಡ್ತೀರಾ ಇದನ್ನು? ಅದೇ ಪಾಸಿಟಿವಾಗಿ ಶುರು ಮಾಡಬೇಕು ಅಂದರೆ ಎಲ್ಲ ಸೆಕ್ಟ್ರಿಗೂ ಕವರ್ ಮಾಡಿದ್ದಾರೆ. ಸೊ ಅದು ಒಂದು ವಿಷಯ, ರೈತರಿಗೆ ಚೆನ್ನಾಗಿ ಮಾಡಿದ್ದಾರೆ, ರೈತರಿಗೆ ಸುಮಾರು ಸ್ಕೀಮ್ಗಳು. ಮತ್ತೊಂದು ಎಸ್ಪೆಷಲಿ 5 ಲಕ್ಷ ಇನ್ಕ್ರೀಸ್ ಮಾಡಿರೋದು ಸಾಲದ ವಿಷಯದಲ್ಲಿ, 3 ಲಕ್ಷ ಇದ್ದಿದ್ದು 5 ಲಕ್ಷ 0% ಇಂಟ್ರೆಸ್ಟ್ ರೇಟಲ್ಲಿ, ಹೆಲ್ತ್ ವಿಷಯದಲ್ಲಿ, ಮಕ್ಕಳು ವಿಷಯದಲ್ಲಿ ಎಲ್ಲ ಮಾಡಿದ್ದಾರೆ ಟು ಬಿಗಿನ್ ವಿತ್, ಪಾಸಿಟಿವ್ ಆಗಿ ಶುರು ಮಾಡಿದ್ರೆ. ಬಟ್ ಮಾಡಿಲ್ಲ ಅಂತ ಬಂದಾಗ ಕೆಲವು ವಿಷಯ ಎಲ್ಲೇ ಟಚ್ಚೇ ಮಾಡಿಲ್ಲ ಅಂತ ನೋಡಿದ್ರೆ, ಮೇನ್ ನಾನು ಬ್ಯಾಂಗ್ಳೂರು ವಿಷಯ ತೆಗೆದ್ರೆ, ನೀವು GSDP ಸ್ಟೇಟ್ದು GDP ತೆಗೆದ್ರೆ 12 ಲ್ಯಾಕ್ಸ್, ಲಾಸ್ಟ್ ಇಯರ್ದು ಫಿಗರ್ಸ್ ತೊಗೊಂಡ್ರೆ 12 ಲ್ಯಾಕ್ಸ್ ಕ್ರೋರ್ಸು, ಅಂದರೆ 66% ಆಫ್ ದಿ GSDP ಇಲ್ಲಿಂದನೇ ಬರೋದು. ಬೇಸಿಕಲಿ ಬ್ಯಾಂಗ್ಳೂರು ಅಂದರೆ ಮೇನ್ಲಿ ಸರ್ವಿಸ್ ಸೆಕ್ಟ್ರು ಇಂದ, IT ಇಂಡಸ್ಟ್ರಿಯಿಂದ ಬರೋದು. ಅಂದರೆ ಅದರದ್ದು ವರ್ಕ್ ಮಾಡೋ ಪಾಪ್ಯುಲೇಷನ್ ಬರೀ 33% ಇರ್ತಾರೆ, ಬಟ್ ಆ 33% ಆಫ್ ದಿ ಜನ 66% ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ. ಅಂದರೆ 12 ಲಕ್ಷ ಕೋಟಿ ಅಂದರೆ ಅದರಿಂದ ಬರೋಂಥ ಟ್ಯಾಕ್ಸ್ಗಳನ್ನ ಯೋಚನೆ ಮಾಡಿದ್ರೆ ಸುಮಾರು 66% ಅಂದರೆ ನಮ್ಮದು ಈಗ ಬಜೆಟ್ ಹಾಕ್ತಿರೋದು 3 ಲಕ್ಷ ಕೋಟಿ ಅಂದಾಜು ತೊಗೊಂಡ್ರೆ, ಅದರದ್ದು ನಾವು ಅಟ್ಲೀಸ್ಟ್ ಒಂದು 20% ಜಾಸ್ತಿನೇ ಮಾಡಬೇಕು. ಆ್ಯಕ್ಚುಲಿ ಒಂದು ಥರ್ಡ್ ಮಾಡಬೇಕಾಗತ್ತೆ ಅಥವಾ 50% ಮಾಡಬೇಕಾಗತ್ತೆ. ಅದು ಕಷ್ಟ ಆಗುತ್ತೆ ಯಾಕೆಂದರೆ ಅಗ್ರಿಕಲ್ಚರ್ ಇದೆಲ್ಲ ಇರೋದ್ರಿಂದ. ಅಟ್ಲೀಸ್ಟ್ 20% ಮಾಡಿದ್ರೂ, 3 ಲಕ್ಷದಲ್ಲಿ 20% ಮಾಡಿದರೆ 60,000 ಕೋಟಿ ಬ್ಯಾಂಗ್ಳೂರಿಗೆ ಕೊಡಬೇಕು. ಸೊ ಇಲ್ಲಿ ಕೊಟ್ಟಿರೋದು ಎಷ್ಟು, ಬರೀ ಇವ ನಾನು ಇಫ್ ಐ ಆಮ್ ನಾಟ್ ರಾಂಗ್ 9,600 ಕೋಟಿ ಕೊಟ್ಟಿದ್ದಾರೆ. ಬ್ಯಾಂಗ್ಳೂರಲ್ಲಿ ಅಳು ಬರುತ್ತೆ, ಆ್ಯಕ್ಚುಲಿ ನಾವು ಕಾರ್ ಓಡಿಸೋಕ್ಕೆ ಅಳು ಬರುತ್ತೆ. ಆತನ ಈಗ ಬರ್ತಾನೋ ಒಂದು ವಿಡಿಯೋ ಮಾಡ್ಕೊಂಡು ಬಂದೆ, ಆ ರೋಡ್ ದಡ ಬಡ ಅಂತ ಅಂದರೆ ಮಾಡಿರ್ತಾರೆ, ಸುಮ್ಮನೆ ಎಲೆಕ್ಷನ್ ರೋಡ್ ಥರ ಇದೆ ಅದು, 4 ದಿನಕ್ಕೆ ಕಿತ್ತೋಗಿರುತ್ತೆ.
ಮತ್ತೆ ಬಿ ಡಬ್ಲ್ಯೂ ಎಸ್ ಎಸ್ ಪಿ ವಾಟರ್ನವ್ರು ಬಂದು ಕಿತ್ತಾಕ್ತಾರೆ. ಇದು ಒಂದು ಬೇಜಾರ್ ವಿಷಯ ಆ್ಯಕ್ಚುಲಿ. ಬ್ಯಾಂಗ್ಳೂರಿಗೆ ಏನು ಸೇರಬೇಕು ಅದು ಸೇರಿಲ್ಲ, ಅದು ಮೇಯ್ನ್ ಬೆಂಗಳೂರು ವಿಚಾರದಲ್ಲಿ ಡಿಸಪಾಯಿಂಟ್ಮೆಂಟ್. ಡಿಸಪಾಯಿಂಟ್ಮೆಂಟ್ ಬೇರೆ ವಿಷಯ ಇದೆ, ನಾನು ಐವಿಲ್ಲ ಬರ್ತೀನಿ, ನಾನು ವಾಪಸ್ ಬರ್ತೀನಿ. ಎಲ್ಲರದು ಫಸ್ಟ್ ರಿಯಾಕ್ಷನ್ ತೊಗೊಂಡ್ಬಿಡ್ತೀನಿ. ಎಸ್ ಕಾಂಗ್ರೆಸ್ ನಾಗರಾಜ್ ಅವರೇ ನೋಡಿ, ಈ ಬಜೆಟ್ನ ನೀವು ಮೊದಲು ಎಲ್ಲರೂ ಮಾತಾಡುವಾಗ ಜೆ ಡಿ ಎಸ್ನವ್ರು ಕೂಡ ಹೇಳಿದರು, ಇದು ಪ್ರಣಾಳಿಕೆಯನ್ನು ಮುಂದಕ್ಕೆ ಏನು ಪ್ರಣಾಳಿಕೆ ಕೊಡ್ತಾರೆ ಅದರ ಒಂದು ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಹೇಳ್ತೀವಿ. ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಮಾಡ್ತಾರೆ ಮಾಡ್ತಾರೆ, ಬಟ್ ಇವ್ರ ವಿಚಾರ ಬಂದಿರೋದು ಎಲ್ಲಿ ಅಂತಂದರೆ, ಲಾಸ್ಟ್ ಟೈಮ್ ಬಜೆಟ್ ಮಾಡಿದ ವಿಚಾರಗಳು ತಗೊಂಡಾಗ ಇದೇ ರೀತಿಯಂಥ ವಿಚಾರಗಳು ನೋಡಿದಾಗ, ಒಂದು ಕಡೆ ನೋಡಿ ಎಲ್ಲೆಲ್ಲಿ ಕಮ್ಮಿ ಮಾಡಿದ್ದಾರೆ ಅಂತೇಳಿ, ಶಿಕ್ಷಣಕ್ಕೆ ಲಾಸ್ಟ್ ಟೈಮ್ ಅವ್ರು ಕೊಟ್ಟಿದಂಥ ವಿಚಾರಗಳು ನೋಡಿದಾಗ ಈಗ ವಿಚಾರ ನೋಡಿದಾಗಲೂ ಕೂಡ 12% ಕೊಟ್ಟಿದ್ರು, ಈಗಲೂ 12% ಕೊಟ್ಟಿರ್ತೀನಿ ಅಂತಕ್ಕಂಥ ವಿಚಾರಗಳು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಜಲಸಂಪನ್ಮೂಲಕ್ಕೆ ಲಾಸ್ಟ್ ಟೈಮ್ ಇದ್ದಿದ್ದು 8% ಇದ್ದಿದ್ದು, ಈಗ 7% ಇಟ್ಟಿರ್ತಾರೆ. ಯಾಕೆ 1% ಕಡಿಮೆ ಮಾಡಿದ್ರು ಹೇಳಬೇಕಲ್ಲ, ಇನ್ನೂ ಜಾಸ್ತಿ ಮಾಡಬೇಕಾಯ್ತಲ್ಲ. ಯಾಕಂದರೆ 5,300 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರಬೇಕಾದ್ರೆ, ಭದ್ರಾ ಮೇಲ್ದಂಡೆ ಯೋಜನೆಗೆ ಇರಬೇಕಾಗಿರೋದು 23,000 ಕೋಟಿಗಳನ್ನಬೇಕಾದ್ರೆ, ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳಬೇಕಲ್ಲ, ಎಷ್ಟು ದುಡ್ಡನ್ನ ಹೇಗೆ ಹೊಂಚ್ತೀರಿ, ಎಷ್ಟು ವರ್ಷದಲ್ಲಿ ಮಾಡ್ತೀರಿ, ಅದು ವಿಚಾರಗಳೆಲ್ಲವೂ ಕೂಡ ಹೇಳಬೇಕಾಯ್ತಲ್ಲ. ಕೇವಲ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಅಲ್ಪತೃಪ್ತರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ಕೊಡಬೇಕಾಗಿದ್ದು ನಮಗೆ 15,000 ಕೋಟಿ ರೂಪಾಯಿಗಳನ್ನ ಕೊಡಬೇಕಾಯಿತು. 25 ಜನ ಎಂಪಿಗಳು ಬಾಯಿ ತೆಗೆದಿರ ಸುಮ್ಮನೆ ಕುತ್ಕೊಂಡಿರ್ತಕ್ಕಂಥ ನತದೃಷ್ಟಿ ಇರಬೇಕಾದ್ರೆ ಇಲ್ಲಿ ಇನ್ನು ಸಾಲ ಮಾಡಬೇಕಾಗ್ತದೆ ನಮಗೆ. 5,300 ತೊಗೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಮಿಕ್ಕದಕ್ಕೆಲ್ಲ ಸಾಲ ಮಾಡಬೇಕು ಆಯಿತು. ಲಾಸ್ಟ್ ಟೈಮ್ ಇರ್ತಕ್ಕಂಥ ಬಜೆಟ್ಗೆ ಈಗ ಇರ್ತದೆ ಬಜೆಟ್ಗೆ ಡಿಫಿಸಿಟ್ ಇರ್ತಕ್ಕಂಥ ವಿಚಾರ ನೋಡಿದಾಗ, ಲಾಸ್ಟ್ ಟೈಮಲ್ಲಿ 71,000 ಕ್ರೋರ್ಸ್ವರೆಗೂ ಡಿಫಿಟ್ ಇತ್ತು. 71,296 ಕೂಡ ಡಿಫಿಸಿಟ್ ಇತ್ತು. ಈ ಸಲ 83,674 ಡಿಫಿಸಿಟ್ ಇದ್ದಂಗೆ ಬಜೆಟ್ನ ಮಾಡಿರ್ತಕ್ಕಂಥದ್ದು. ಡಿಫಿಸಿಟ್ ಬಜೆಟ್ ಮಾಡಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇಷ್ಟು ದಿನ ಏನೆಲ್ಲ ಹೇಳ್ಕೊಂಬಂದ್ರಿ ನೀವು, ಅದು ರೈತರ ವಿಚಾರಗಳಿರ್ಬೋದು ಮತ್ತು ಅಥವಾ ನೀವು ಇದು ಮಾಡಿದ್ರಲ್ಲ ಯಾವುದು ರೈತ ಬಂಧು ಕಾರ್ಯಕ್ರಮ ಮಾಡ್ತೀನಿ ಅಂತೇಳಿ ಒಂದ್ಸಲ ಅನೌನ್ಸ್ ಮಾಡಿದರು, ಎಲ್ಲಿ CM ಆಫೀಸಲ್ಲೇ ಒಂದು ಸಪ್ರೇಟಾಗಿ ಒಂದು ಮಾಡ್ತೀನಿ ಅಂತಂದು. ಅದ್ರ ಬಗ್ಗೆ ಏನು ಕೂಡ ಚಕ್ಕರ್ವೇ ಆಯ್ತಲ್ವಲ್ಲ, ಅಲ್ಲಿ ಹೇಳಿದ್ರು ಹೋಯ್ತು. ಇಲ್ಲಿ ಮೊನ್ನೆ ರಾಜ್ಯಪಾಲರ ಭಾಷಣದಲ್ಲೂ ಹೇಳಿಲ್ಲ. ರಾಜ್ಯಪಾಲರ ಭಾಷಣ ಅಂದ್ರೆ ಏನು ಗೊತ್ತೇನು, ಈ ವರ್ಷದ 3 ವರ್ಷಗಳನ್ನು ಮಾಡಿದ ಸಾಧನೆಗಳ ಬಗ್ಗೆ ಜನಗಳಿಗೆ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲೇ ಹೇಳ್ತೀನಿ ನಾನು, 600 ಭರವಸೆಗಳನ್ನು ಕೊಟ್ಟಿದ್ರು ಆ ಟೈಮಲ್ಲಿ ನಮಗೆ ಚುನಾವಣೆ ಸಂದರ್ಭದಲ್ಲಿ. ಕೇವಲ 60% 60% ಭರವಸೆಗಳನ್ನು ಮಾತ್ರ ಅವರು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಇದರ ವಿಚಾರ. ಒಂದು ನಿಮಿಷ, ಹಾಗಾಗಿ ನಾನು ಹೇಳ್ತೇನೆ ಅಂದರೆ ಕಳೆದ ನೀವು ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ನಿಮ್ಮ ಇಡೀ ಮೂರುವರೆ ವರ್ಷಗಳಲ್ಲಿ ನೀವು ಮಾಡಿದ್ದು ಕೇವಲ 10% ಆಫ್ ವಾಟ್ ಯು ಸೆಡ್. ಈಗ ನೀವು ಬಜೆಟಲ್ಲಿ ಹೇಳಿದ್ರು ಕೂಡ 10% ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗದ ಕಾರ್ಯಕ್ರಮಗಳು ಹೇಳಿದ್ರಿ. ಆಮೇಲೆ ಮಹಿಳೆಯರ ವಿಚಾರದಲ್ಲಿ ಹೇಳ್ತಾರೆ 500 ರೂಪಾಯಿ ಕೊಡ್ತೀನಿ ಅಂತ ವಿಚಾರ. ನಾನು ಮುಗಿಸ್ಬಿಟ್ಟು, ನನ್ನ ಮುಗಿಸಿಲ್ಲ ಫಸ್ಟ್ ರಿಯಾಕ್ಷನ್ ಸರ್, ಎಲ್ಲರೂ ಶಾರ್ಟ್ ಶಾರ್ಟ್ಸ್ ತೊಗೊಂಡಿದ್ದೀನಿ. ನಾನು ಏನು ಹೇಳಿದ್ರೆ 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅವ್ರಿಗೆ ಏನಾಯ್ತು, ಅದು 500 ರೂಪಾಯಿ ಕೊಟ್ಟರೆ ಯು ಆರ್ ಫೋರ್ಸ್ ಟು ಗಿವ್. ಯಾಕೆ ಅಂತಂದ್ರೆ ನಾವು 2,000 ರೂಪಾಯಿ ಘೋಷಣೆ ಮಾಡಿರೋದಕ್ಕೆ ವಿಧಿ ಇಲ್ದಿರ ಕ್ಲಾರಿಟಿನೇ ಇಲ್ಲ. 2,000 ರೂಪಾಯಿ ಅದು ನಾವು ಮಾಡಿ ತೋರಿಸ್ತೇವೆ ಯಾರಿಗೆ? ಯಾರಿಗೆ 2,000 ರೂಪಾಯಿ? ಯಾರಿಗೆ? ಯಾರು? ಮಹಿಳೆಯರಿಗೆ? ಎಲ್ಲ ಮಹಿಳೆಯರಿಗೆ ಇಲ್ಲ, ಅದನ್ನ ಅನೌನ್ಸ್ ಮಾಡಿಲ್ವಲ್ಲ ನೀವು. ಅದು ಬಜೆಟ್ ಅಲ್ಲಿ ನಾವು ಅನೌನ್ಸ್ ಮಾಡ್ತೀವಲ್ಲ, ಎಲ್ಲ ಹೇಳಬೇಕಲ್ಲ ಜನಕ್ಕೆ ಯಾರಿಗೆ 2,000 ರೂಪಾಯಿ. ಪ್ರಣಾಳಿಕೆಯಲ್ಲಿ ಸ್ಪಷ್ಟವಾಗಿ ಇದೆಲ್ಲ ಡೀಟೇಲ್ ಸಿಗ್ತದೆ. ಅದೇ ಮಹಿಳೆ ಅಂದ್ರೆ ಜನ ನೋಡೋಬ್ರು ನಮ್ಗೆ ಸಿಗುತ್ತೆ ಅಂತ ಇಟ್ಕೊಂಡು ಕೂತವ್ರಿಗೆ ಗೊತ್ತಾಗ BPL ಕಾರ್ಡ್ BPL ಕಾರ್ಡ್ ಈಗ ಎಲ್ಲರಿಗೂ ಮಹಿಳೆಯರಿಗೆ ಅಂದ್ರೆ ಬರೀ ಲಂಬಾಣಿ ಮಹಿಳೆಯರಿಗೆ ಮಾತ್ರ. ನಾವು ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರಿಗೆ ಅಂತ ಹೇಳಿದ್ದೇವೆ. ಈಗ ಅಲ್ಲಿ ಒಂದು ಕಂಡೀಷನ್ ಏನ್ ಗೊತ್ತಾ, ಯಾರ್ಯಾರು ಇದ್ರಿಗೆ ನನ್ಗೆ ಬೇಡ ಅನ್ನೋರಿಗೆ ನಾವು ಬಿಟ್ಟು ಕೊಟ್ಬಿಡ್ತೀವಿ ಅವ್ರು. ಯಾಕಂದ್ರೆ ನಾವು ಮಹಿಳೆಯರನ್ನ ನಂಬ್ತೀವಪ್ಪ ನಾವು. ಯಾರು ನಿಜವಾಗ್ಲೂ ಬಡತನದಲ್ಲಿದ್ದಾರೆ, ಯಾರು ನನಗೆ ಅವಶ್ಯಕತೆ, ಅವ್ರು ಉಪಯೋಗಿಸ್ಕೊಳ್ತಾರೆ. ನಮ್ಮ ಕರ್ನಾಟಕದ ಮಹಿಳೆಯರನ್ನ ನಂಬ್ತೀರಿ, ನಮ್ಮ ತಾಯಂದಿರನ್ನ ನಂಬ್ತೀರಿ ನಾವು. 3 ಕೋಟಿ ಮಹಿಳೆಯರಿಗೆ ಕೊಡ್ತೀರಾ? ಎಲ್ಲ ಮಹಿಳೆಯರು ಕೊಡ್ತೀವಿ.